ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ವೀಕ್ಷಕರ ಒತ್ತಾಯದ ಮೇರೆಗೆ ಸಿಸ್ ವಾಷಿಂಗ್ ಮಿಷಿನ್ ತಗೊಂಡ್ರ, ಎಫ್ ಬಿ ತಗೊಳ್ಳಿ, ಐ ಎಫ್ ಬಿ ತಗೊಳ್ಳಿ, ಬೋಶ್ ತಗೊಳ್ಳಿ. ಸುಮಾರು ಜನ ಒಳ್ಳೆ ಒಳ್ಳೆ ರೆಕಮೆಂಡ್ ಮಾಡಿದ್ದೀರಾ, ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದ್ದೀರಾ. ಸೊ ಶಾಪಿಂಗ್ ಅಂತಲ್ಲ, ನೋಡ್ಕೊಂಡು ಬರೋಣ ಯಾವುದೇನಾದ್ರೂ ಆಫರ್ ಇದೆಯಾ. ಆ ಹಬ್ಬ ಯಾವುದು ಸೀಸನ್ ಇಲ್ಲ, ಆಫರ್ ಯಾವುದು ಇರಲ್ಲ ಅಂತ ಅನ್ಕೋತೀನಿ. ಸತೀಶ್ಗೆ ಇವಾಗ ಫ್ರೀ ಆಗಿದೆ ಮಿಷಿನ್ ಕೊಡಿಸ್ಬೇಕು ಅಂತ. ನನ್ನ ಕಷ್ಟ ನೋಡೋಕ್ಕಾಗ್ದಾರ, ವಾಶ್ ಮಾಡಿ 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 ಬಟ್ಟೆ ಉಜ್ಜಿ 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 ಅಷ್ಟು ರಿಸ್ಕ್ ಆಗಲ್ಲ. ನಾನು ಡೈಲಿ ಮಾಡ್ಕೋತೀನಿ, ಬಟ್ ಈಗ ಒಕೇಶನ್ಸ್ ಎಲ್ಲ ಬರ್ತಾ ಇದೆ, ಒನ್ ಟು ಒನ್ ಫಂಕ್ಷನ್ಸ್ ಎಲ್ಲ ಬರುತ್ತೆ, ಎಲ್ಲದಕ್ಕೂ ಎಲ್ಲಾನು ವಾಶ್ ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಇದ್ರ ಜೊತೆ ಸ್ವಲ್ಪ ಕೆಮ್ಮು ಬೇರೆ ಆಗಿದೆ, ನೆಗಡಿ ಆಗಿದೆ, ವೆದರ್ ಹಂಗಿದೆ, ಧನುರ್ಮಾಸ ಟೈಮ್. ಸೊ ಹಾಗಾಗಿ ಬಾ ನೋಡ್ಕೊಂಬರೋಣ ಅಂತಂದ್ರು ಫೈನಲಿ ಹೊರಡ್ತಾ ಇದ್ದೀವಿ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಸೊ ಬನ್ನಿ ಹೋಗೋಣ. ವ್ಲಾಗ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಈಗ 7:30, ವಿಕ್ಕಿ ಬಂದ್ಬಿಡ್ತಾನೆ ಟ್ಯೂಷನಿಂದ 8:30ಗೆ. ಅವ್ನು ಬರೋಷ್ಟರಲ್ಲಿ ಹೋಗಿ ಬರೋದು. ಬನ್ನಿ ಹೋಗೋಣ. ಮಾರ್ಸಲ್ಲಿ ಹೋಗ್ಬೇಕು, ನೋಡಬೇಕು, ವಿಚಾರಿಸ್ಬೇಕು ಅಂತೆಲ್ಲ ಅಂದ್ಕೊಂಡಾಗ ಹೋಗೋಕ್ಕಾಗಲಿಲ್ಲ. ಇದು ಆಲ್ ಆಫ್ ಅ ಸಡನ್ ಅನ್ಎಕ್ಸ್ಪೆಕ್ಟೆಡ್ಗಳು ತುಂಬ ನಡೀತವೆ ನನ್ನ ಲೈಫ್ನಲ್ಲಿ. ಎಸ್ಪೆಷಲಿ ಹೋಗ್ಬೇಕು ಬೇಕು ಅಂದಾಗ ಏನೂ ಆಗಲ್ಲ. ಸೊ ಆಲ್ ಆಫ್ ಅ ಸಡನ್ ಹೋಗ್ತಾ ಇದ್ದೀವಿ. ಯಾವ್ದು ತೊಗೊಳೋದು ತುಂಬ ಕನ್ಫ್ಯೂಸ್ ಇದೆ. ಯಾವುದು ರೇಟ್ ಅಂತೂ ಕಮ್ಮಿ ಇಲ್ಲ, ಅದಂತ ಚೆನ್ನಾಗಿ ಗೊತ್ತು. ಸೊ ನೋಡೋಣ. ಆದರೆ ನಮ್ಮದು EMI ಇದೆ, ಅದ್ರ ಮೇಲೆ ಏನಾದರೂ ತೊಗೋಬೋದು. ನಮ್ಮ ಫ್ರಿಜ್ ಕೂಡ ತೊಗೊಂಡ್ವಿ ಲಾಸ್ಟ್ 1 ಇಯರ್ ಬ್ಯಾಕು, ಅದೆಲ್ಲ ಕಂಪ್ಲೀಟ್ ಆಗಿದೆ. ಬಜಾಜ್ ಫೈನಾನ್ಸ್ ಅವ್ರದ್ದು ಕಾಲ್ ಕೂಡ ಬರ್ತಾ ಇದೆ. EMI ಕರೆಕ್ಟಾಗಿ ಕಟ್ಕೊಳೋದ್ರೆ ಎಲ್ಲರೂ ಕಾಲ್ ಮಾಡೇ ಮಾಡ್ತಾರೆ. ಒಂದೇ ಸಲ ಇನ್ವೆಸ್ಟ್ ಮಾಡೋದಕ್ಕಿಂತ ನನಗೆ ಆ ಥರ ಇಷ್ಟ, ಮಂತ್ಲಿ ಮಂತ್ಲಿ, ಅದು ಕಣ್ಣು ಕಾಣಲ್ಲ. ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾಳೆ ಚಾರು. ಸೊ ಒಂದು ನಿಮಿಷ ಇರಿ, ಲೈಟ್ ಆನ್ ಮಾಡಿಬಿಡ್ತೀನಿ. ಗೈಸ್, ತುಂಬ ಜನ ನಮ್ಮನೆ ಫ್ರಿಜ್ ಕೂಡ ಇಷ್ಟಪಟ್ಟಿದ್ರಿ. ನನಗೆ ಇದರಲ್ಲೇ ಬಟನ್ ಸಿಸ್ಟಮ್ ಟೈಪ್ ಬರುತ್ತೆ, ಐಸ್ ಕ್ಯೂಬ್ಸ್ ಬೇಕಾದರೆ ಅದು ಆನ್ ಮಾಡ್ಕೊಳತ್ತೆ ಆಟೋಮೆಟಿಕ್, ಆ ಥರದ್ದು ಬೇಕಿತ್ತು. ಇದು ಫ್ರಿಜ್ ಅಂತ ಅನ್ಸೋದೇ ಇಲ್ಲ, ಸಡನ್ನಾಗಿ ನೋಡಿದ್ರೆ ಒಳ್ಳೆ ಕಬೋರ್ಡ್ ಥರ ಇದೆ. ಇದು EMI ತೊಗೊಂಡಿದ್ದು, ನೋಡೋಣ. ಐ ಥಿಂಕ್ ನನಗೆ ತೊಗೊಳೋ ತೊಗೋತಾ ಚೆನ್ನಾಗಿರೋ ತೊಗೋಬೇಕು ಅನ್ನೋ ನನ್ನ ಇಂಟೆನ್ಷನ್. ಸತೀಶದ ಏನಿದೆ ಥಾಟ್ ನಿಜಕ್ಕೂ ಗೊತ್ತಿಲ್ಲ, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾನೂ ಇಲ್ಲ ಅಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಬಗ್ಗೆ. ನಾನೇನು ಯೂಸ್ ಮಾಡ್ತೀನಾ, ನೀ ತಾನೇ ಯೂಸ್ ಮಾಡೋಳು, ಯಾವ್ದು ಬೇಕೋ ನೋಡಿ ತಗೋ ಅಂತ ಹೇಳ್ತಾ ಇದ್ದಾರೆ. ಯೂಶ್ವಲಾಗಿ ನಾನು ಕ್ರೋಮಲ್ಲಿ ಶಾಪ್ ಮಾಡೋದು, ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಬನ್ನಿ ಹೊರಡೋಣ, ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ಅಂದರೆ ರಂಪ ರಾಮಾಯಣ ಮಾಡಿಬಿಡ್ತಾನೆ, ಯಾವಾಗಲೂ ನನ್ನ ಬಿಟ್ಟೋಗ್ತೀಯ ಅಮ್ಮ, ನನ್ನ ಬಿಟ್ಟೋಗ್ತೀಯ ಅಂತ ಅಂದ್ಬಿಟ್ಟು. ಸೊ ಬರೋಷ್ಟರಲ್ಲಿ ನನಗೆ ಬರಬೇಕು, 7:15 ಇವಾಗ ಟೈಮು, ಬೇಗ ಹೋಗಿ ಬೇಗ ಬರೋದು. ಸೊ ನಾವಿನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಸತೀಶ್ಗೆ ಯಾವುದೋ ಕಾಲ್ ಕೂಡ ಬಂತು. ಸೊ ಅವ್ರು ಆಲ್ವೇಸ್ ಬಿಸಿ ಬಿಸಿ ಬಿಸಿ. ಸೊ ಈ ಧನುರ್ಮಾಸ ಟೈಮಲ್ಲಿ ಸ್ವಲ್ಪ ಕೆಲಸಗಳು ಕಮ್ಮಿ ಇರುತ್ತೆ, ಅಂದರೆ ಒಳ್ಳೆ ಒಳ್ಳೆ ಫಂಕ್ಷನ್ಸ್ಗಳೆಲ್ಲ ಕಮ್ಮಿ ಇರುತ್ತೆ. ಆದ್ರೂ ಪಾರ್ಟಿ ಮೀಟ್ ಮಾಡೋಕ್ಕೆ ಬನ್ನಿ ಮಾತಾಡಬೇಕು ಅಂತೆಲ್ಲ ಕಾಲ್ ಮಾಡ್ತಾನೆ ಇದ್ರು. ಹಾಗಾಗಿ ಸತೀಶು ಬೇಗ ಹೋಗಿ ಬೇಗ ಬರೋಣ, ನಾನು ಪಾರ್ಟಿ ಮನೆಗೆ ಹೋಗಬೇಕು ಅಂತ ಹೇಳಿದ್ರು. ಸುಮಾರು ತಿಂಗಳೇ ಆಗಿತ್ತು ನಾವು ಈ ಥರ ಸಂಜೆ ಟೈಮು ಗಾಡೀಲಿ ಹೋಗಿ, ಅಂದರೆ ಮೀನ್ಸ್ ಕಾರಲ್ಲಿ ಹೋಗಿ. ಆವಾಗಲೂ ಹುಮ್ಮ ಅಂತ ಇರ್ತಾರೆ, ನೀನೇ ಹೋಗ್ಬಿಟ್ಟು ನೋಡಿಕೊಂಡು ಬಂದರೆ ಅವ್ರ ಮನೆಗೆ ತಂದುಕೊಡ್ತಾರೆ, ಎಲ್ಲ ಅದಕ್ಕೂ ನನ್ನೇ ಕಾಯ್ತೀಯಲ್ಲ ಅಂತ ರೇಗ್ತಾ ಇದ್ರು. ಏನು ಮಾಡೋಕ್ಕಾಗಲ್ಲ, ನಮಗೆ ಒಬ್ಬೊಬ್ಬರೇ ಆ ಥರ ಹೋಗಿ ನೋಡಿ ಮಾಡಿ ಬಂದು ಅದರ ಎಲ್ಲ ಅಭ್ಯಾಸ ಇಲ್ಲ. ಮಾಡ್ತಾರೆ ಇವಾಗಿನ ಜನ್ರೇಷನಲ್ಲಿ, ಅದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಅದು ನಮಗೆ ಪ್ರಾಕ್ಟೀಸ್ ಇಲ್ಲ. ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದು ರೂಢಿಯಾಗುತ್ತೆ. ಆಲ್ವೇಸ್ ನಮ್ಮ ರೋಡು ಬ್ಯುಸಿ ಅಂತಲೇ ಹೇಳ್ಬೋದು, ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ. ಫೈನಲಿ ನಾವು ಬಂದ್ವಿ ಕುವೆಂಪು ನಗರ, ಮೈಸೂರು ಕ್ರೋಮ್. ನಾನು ಈ ಕ್ರೋಮಲ್ಲಿ ನಮ್ಮ ಮನೆಗೆ ತೊಗೋತಾ ಇರೋದು 4ನೇದೋ 5ನೇದೋ ಐಟಮು. ನನ್ನ ವ್ಯಾಕ್ಯೂಮ್ ಕ್ಲೀನರ್, ನನ್ನ ಫ್ರಿಜ್, ಪ್ರತಿಯೊಂದು ನಾನು ಹಳೆಯದು, ನಮ್ಮ ವಾಷಿಂಗ್ ಮಿಷಿನ್ ಇಲ್ಲೇ ತೊಗೊಂಡಿರೋದು. ಸೊ ಸುಮಾರು ಶಾಪ್ ಮಾಡಿದ್ದೀನಿ, ತುಂಬ ನನ್ನ ಫೋನ್ ಕೂಡ ನಾನು ಇಲ್ಲೇ ಶಾಪ್ ಮಾಡಿರೋಂಥದ್ದು. ತುಂಬ ಚೆನ್ನಾಗಿ ನಮಗೆ ಆ್ಯಪ್ಟಾಗಿ ಸೂಟ್ ಆಗಿದೆ. ಸೊ ತುಂಬ ಸ್ಯಾಟಿಸ್ಫೈ, ಇಲ್ಲಿ ತೊಗೊಂಡು ಹೋದರೆ ನಮಗೆ ಒಂಥರ ನೆಮ್ಮದಿ.
ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇ ಇದ್ದರೂ ತುಂಬ ಬೆಸ್ಟ್ ಕ್ವಾಲಿಟೀಲಿ ಕೊಡ್ತಾರೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ. ಬೇಕಿದ್ರೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಶಾಪ್ ಮಾಡಿ. ಡಿಸ್ಕೌಂಟ್ಸ್ ಇರುತ್ತೆ 5-10% ಅಂದರೆ ಜಾಸ್ತಿ ಇಲ್ಲ, ಒಂದು 5-10% ತನಕನೂ ಇರುತ್ತೆ. ಸೊ ನಾವು ಬಂದ್ವಿ, ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು. ವಾಷಿಂಗ್ ಮಿಷಿನನ್ನು ಅಷ್ಟು ಗೊತ್ತಾಗಲಿಲ್ಲ ನಮಗೆ. ಮೀಡಿಯಂ ಚಿಕ್ಕದಿಲ್ವಾ? ಇದಕ್ಕಿಂತ ಚಿಕ್ಕದು ಯಾವ್ದು ಬರಲ್ಲ ಕಾರಣ. ಎಷ್ಟಿದೆ ಅದೆಷ್ಟಿದೆ? ಇದು 599, 699 ಇದ್ರೂ ಬಂದ್ರೆ ಇದು ಬರೀ ಗ್ಯಾರಂಟಿ ವಾರಂಟಿ ಬರುತ್ತೆ. ಅದು 2 ವರ್ಷ ಗ್ಯಾರಂಟಿನೇ ಕೊಡ್ತೀನಿ. 2 ವರ್ಷದಲ್ಲಿ ಏನೇ ಪ್ರಾಬ್ಲಮ್ ಆದ್ರೆ ಎತ್ಕೊಂಡು ಹೊಸದು ಕೊಡ್ತೀನಿ. ಪ್ರಾಡಕ್ಟ್ ಅಲ್ಲ ಅದು, ಪ್ರೊಮೋಟೆ ಬಟ್ ಕನ್ವೆನ್ಷನ್. ಅದು ಕನ್ವೆನ್ಷನ್ ಅಂತ ಅಂದ್ರೆ ಬಿಸ್ಕೆಟ್ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ. ಒಂಥರ ಫೀಚರ್ಸ್ ಎಕ್ಸ್ಟ್ರಾ. ಎಷ್ಟದು? 899 ಬಿಸ್ಕೆಟ್ ಅಂದ್ರೆ ಅಣ್ಣ ಕುಕ್ಕೀಸು, ಬಿಸ್ಕೆಟ್ಸು, ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚು, ಈಗ ನಾನ್ ವೆಜ್ ಬಂದ್ರೆ ರೊಟ್ಟಿ, ನಾನು ಬಟನ್ ಬಟರ್ ಕುಲ್ಚಾ, ತಂದೂರಿ, ಯಾವಾಗ ಏನಕ್ಕೆ ಬೇಕಾದ್ರೆ ಯೂಸ್ ಮಾಡಬಹುದು. ಈಗ ಮಳೆ ಬರ್ತದೆ, ಏನು ಪಾಪ್ಕಾರ್ನ್ ಮಾಡ್ಕೋಬೇಕು, ಫ್ರೆಂಚ್ ಫ್ರೈಸ್ ಮಾಡ್ಕೋಬೇಕು ಅಂತಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಬೇರೆ ಮಾಡ್ಲಿ ನೀವು ಮಾಡಿದ್ರಲ್ಲಿ ಇದ್ರಲ್ಲಿ ನೀವು ಮಾಡ್ಲಿ ಇದು ಇದು ಬಂದ್ಬಿಟ್ಟು 10-490 ಆಗುತ್ತೆ. ಡಿಫ್ರೆನ್ಸ್ ಏನಾಗುತ್ತೆ, 1.5 ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೂ ಇದಕ್ಕೂ ಆ ಥರದ ಏನು ಮಚ್ ಡಿಫ್ರೆನ್ಸ್ ಅಂತ ಏನು ಬರಲ್ಲ, 1.5 ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗ್ಬೋದು. ಬಟ್ ಇದು ಬಟನು, ಬಟನ್ ಆದ್ರೆ ಏನಾಗುತ್ತೆ, ಒದ್ದೆ ಕೈಲೆಲ್ಲ ಮುಟ್ಟಿದ್ರೆ ಮಾಯಿಶ್ಚರ್ ಒಳಗಡೆ ಎಳ್ಕೊಬಿಡುತ್ತೆ. ಬಟ್ ಇದು ಫೆದರ್ ಟಚ್ ಇರೋದ್ರಿಂದ ಏನಾಗುತ್ತೆ, ಈಸಿ ಆಪರೇಷನ್, ಮಾಯಿಶ್ಚರ್ ಎಳ್ಕೊಳ್ಳಲ್ಲ. ಇನ್ನೊಂದು ಬಂದ್ಬಿಟ್ಟು ಸ್ಪೇಸ್ ಒಂದು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಇದು 20 ಲೀಟ್ರ್, ಇದು 23 ಲೀಟ್ರ್ ಸ್ಪೇಸ್ ತುಂಬಾ ದೊಡ್ಡದಾಗಿ ಸಿಗುತ್ತೆ ನಿಮಗೆ. ಇದಕ್ಕೆ ಎಷ್ಟು? 2 ಇಯರ್ ಇದಕ್ಕೆ? ಇದಕ್ಕೆ 2 ವರ್ಷ ಗ್ಯಾರಂಟಿನೇ ಬರುತ್ತೆ. 2 ವರ್ಷದಲ್ಲಿ ಏನೇ ಪ್ರಾಬ್ಲಮ್ ಮಾಡಿ ಎತ್ಕೊಂಡು ಹೊಸದು ಕೊಡ್ತಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆ. ಟಾಟಾ ಪ್ರಾಡಕ್ಟ್ ಬರೀ ಇದೆಷ್ಟು? 10-499 ಯಾವುದು? ಈ ಮೈಕ್ರೋನ್ಸ್ ಎಲ್ಲ ಅಷ್ಟೇ ಪ್ರೈಸು. ಮೈಕ್ರೋನ್ ಆನ್ಲೈನ್ ಕಡಿಮೆ ಇದ್ರೆ ಮ್ಯಾಚ್ ಮಾಡ್ತೀನಿ ಅದನ್ನ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತೀನಿ, ಅದ್ರದ್ದು ಕಮ್ಮಿ ಮಾಡ್ತೀನಿ. ಜಾಗ ಆಯ್ತಾ ಇದು? ಅವರು ನಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಯಾವ್ದು ತಗೊಳ್ಳಿ, ಯಾವ್ದು ಯಾವ ತರ ಇರುತ್ತೆ ಅಂತ ಎಲ್ಲ ಹೇಳಿ. ನನ್ನ ಹತ್ರ ಆಲ್ರೆಡಿ ಹೇರ್ ಫ್ರೆಷ್ನರ್, ರೂಮ್ ಫ್ರೆಷ್ನರ್ ಎಲ್ಲಾನು ಇತ್ತು, ಹೇರ್ ಡ್ರೈಯರ್ ಮತ್ತು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲನೂ ಇತ್ತು. ಸುಮ್ಮನೆ ನೋಡಿದಷ್ಟೇ ರ್ಯಾಂಡಮ್ ಆಗಿ. ತುಂಬ ಚೆನ್ನಾಗಿದೆ, 1499 ಮತ್ತು 1599 ಆಫರಲ್ಲಿ ನಡೀತಾ ಇದೆ. ಎಷ್ಟು ತಗೊಂಡೋಗಿರೋದು? ಫಸ್ಟ್ ನಾವು ತೊಗೊಂಡ್ವಿ ಸ್ಯಾಮ್ಸಂಗ್ಗೆ ಅಂತ ಬಿಲ್ ಹಾಕ್ಸಿದ್ವಿ. ಆಮೇಲೆ ನೋಡಿ ಅಂಥ ಡಿಫ್ರೆನ್ಸ್ ಏನಿಲ್ಲ, ಬಾಶೇ ತೊಗೊಳ್ಳೋಣ, ಒಂದ್ಸಲೇನು ಯೂಸ್ ಮಾಡಿಲ್ವಲ್ಲ ಅಂತ ಮತ್ತೆ ಕಂಪ್ನಿ ಚೇಂಜ್ ಮಾಡಿ ಬಾಶ್ಗೆ ಶಿಫ್ಟ್ ಆದ್ವಿ. ಫೈನಲಿ ತೊಗೊಂಡ್ವಿ. ಯಾವ್ದು ತೊಗೊಳೋದು, ಯಾವುದು ಬಿಡೋದು ಅಂತ ನೀವೇನು ನೋಡ್ತಾ ಇದ್ರು. ಸತೀಶ್ ಸದ್ಯಕ್ಕೆ ಒಂದು ಬೇಡ ಅಂತ ಕೆಟಲ್ ತೊಗೊಂಡೆ, ಒಂದು ಬಿಸಿ ಆಲ್ರೆಡಿ ಇತ್ತು, ಹಾಳಾಗಿದೆ. ಸೊ ವಾಷಿಂಗ್ ಮಿಷಿನ್ ಪಾಟ್ಸ್ ತೊಗೊಂಡೆ. ನಿಮ್ಮೆಲ್ಲರ ರೆಕಮೆಂಡೇಶನ್ ಬೇರೆಗೆ 8-9 kg ಸಾಕಷ್ಟೇ, ನಾವು 4 ಜನ ಇರೋದ್ರಿಂದ. ಸೊ ವಾಷಿಂಗ್ ಮಿಷಿನ್ಸು, ವ್ಯಾಕ್ಯೂಮ್ ಕ್ಲೀನರ್ ಆಲ್ರೆಡಿ ಇದೆ, ನನಗೆ ಓವನ್ ಅಷ್ಟು ಬೇಡ ಅನಿಸ್ತು. ಸೊ ಹಾಗಾಗಿ ನಾನು ಓವನ್ ತೊಗೊಳ್ಳಿಲ್ಲ, ಒಂದು ಕೆಟಲ್ ಮಾತ್ರ ತೊಗೊಂಡೆ ಕಳ್ಸೋಕ್ಕೆ. ಸತೀಶ್ ಓವನ್ ಇಷ್ಟಪಟ್ಟಿದ್ರು ತೊಗೋತೊಗೆ ಅಂತ. ಆಮೇಲೆ ಏನಾದರೂ ಮಾಡಿಲ್ಲ ಅಂದರೆ ಅದಕ್ಕೂ ಬಯಸ್ಕೊತೀನಿ, ತೆಗೆಸ್ಕೊಂಡೆ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ 4 ಬರ್ನಲ್ದು ಸ್ಟವ್ ನೋಡ್ತಾನೆ. ಬಟ್ ನಮ್ಮ ಹತ್ರ ಆಲ್ರೆಡಿ ಹೊಸದೇ ಅದು, ಹಾಳಾಗಿಲ್ಲ, 3 ಬರ್ನಲ್ಲಿದೆ. ಬೇಡ, ನೆಕ್ಸ್ಟ್ ಟೈಮಿಂದ ಖಂಡಿತವಾಗ್ಲೂ ತಗೊಳ್ಳೋಣ. ಆಲ್ ಇನ್ ಒನ್ ಶೆಲ್ಟರ್ ಅಂತ ಹೇಳ್ಬೋದು. ಇದು ಲ್ಯಾಪ್ಟಾಪ್ ಬ್ಯಾಗ್ಸು ಕೂಡ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟೀಲಿ ಸಿಗುತ್ತೆ ಲ್ಯಾಪ್ಟಾಪ್ ಬ್ಯಾಗ್ಸ್. ಸೊ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು, ಫುಲ್ಲು ಲೆದರ್ದು. ಆಮೇಲೆ ವಾಚಸ್, ನನ್ನ ಕಣ್ಣು ಫಸ್ಟ್ಗೆ ಹೋಗೋದು ವಾಚಸ್, ಸ್ಮಾರ್ಟ್ ವಾಚಸ್ಗೆ. 1499 ಆಫರಲ್ಲಿ ನಡೀತಾ ಇದೆ. ಸೊ ನನ್ನ ಹತ್ರ ಆಲ್ರೆಡಿ ಇದೆ, ಬಟ್ ಆದರೂ ಕಣ್ಣು ನೋಡೇ ನೋಡ್ತೀವಲ್ವ. ಸೊ ಒಂದು ಕೆಟಲ್ ಕೂಡ ತೊಗೊಂಡೆ, ಬಿಲ್ ಹಾಕಿಸ್ಕೊಂಡು ಕೆಟಲನ್ನು
ತೊಗೊಂಬಂದೆ. ಅವ್ರು ಹೇಳಿದ್ರು ಮ್ಯಾಮ್ ನಾಳೆ ನಾ ನಿಮಗೆ ಡೆಲಿವರಿ ಕೊಡ್ತೀವಿ, ಇವಾಗ ಕೊಡೋಕ್ಕಾಗಲ್ಲ, ಅದೆಲ್ಲ ಪ್ಯಾಕಿಂಗ್ ಆಗಿ ಬರಬೇಕು ಅಂತ ಹೇಳಿದ್ರು. ಸೊ ಹಾಗೆ ಒಂದು ಸಣ್ಣ ಪುಟ್ಟ ಒಂದು ವಿಡಿಯೋ ಕೂಡ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸುಮಾರು ಜನ ವಾಷಿಂಗ್ ಮಿಷಿನ್ ತೊಗೊಂಡ್ರಾ ಅಂತೆಲ್ಲ ಕಮೆಂಟಲ್ಲಿ ಹೇಳ್ತಾ ಇದ್ರಿ. ಎಸ್, ಅಫ್ಕೋರ್ಸ್ ತೊಗೊಂಡೆ. ಆಮೇಲೆ ಓಮ್ ಥಿಯೇಟ್ರದ್ದು ನೋಡ್ತಾ ಇದ್ದೆ ಎಲ್ ಇ ಡಿ, ವಾವ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ಸತೀಶ್ಗೆ ಹೇಳ್ತಾ ಇದ್ದೆ ಒಂದು ಹೊಸದ ದೊಡ್ಡ ಮನೆ ಕಟ್ಕೊಟ್ಬಿಡಿ, ಎಲ್ಲ ಹೊಸ ಐಟಮ್ಸ್ ತೊಗೊಂಡೋಗಿ ತುಂಬಿಸ್ಕೊಂಬಿಡ್ತೀನಿ ಅಂತ. ಅದಕ್ಕೆ ಸತೀಶು ಇರೋ ಮನೆಗೆ ನಿನ್ಗೆ ಆರೋಗ್ಯ ಆಯಸ್ಸು ಕೊಡಲಿ ನಡಿಯಮ್ಮ, ಇರೋ ಮನೆ ಬಿಟ್ಟು ಮತ್ತೆ ದೊಡ್ಡ ಮನೇನ ಕನಸು ಕಾಣಬೇಡ ಅಂತ ಹೇಳ್ತಾಯಿದ್ರು. ತಮಾಷೆಗೆ ಅವ್ರಿಗೆ ಕಾಲು ಎಳಿತಾ ಇರ್ತೀನಿ ಅಲ್ಲಲ್ಲೇ. ಸೊ ಆನ್ ದ ವೇ ಬರುವಾಗ ಚಾಟ್ಸ್ ಈ ವೆದರ್ಗೆ ತಿಂದಿಲ್ಲ ಅಂದರೆ ಹೆಂಗೆ ಹೇಳಿ. ವಿಕ್ಕಿ ಕೂಡ ಆನ್ ದ ವೇ ಟ್ಯೂಷನಿಂದ ಮುಗಿಸ್ಕೊಂಡು ಬರ್ತಾ ಇದ್ದ, ನಮಗೆ ಸಿಕ್ಕಿದ. ಸೊ ಅವನು ಕೂರಿಸ್ಕೊಂಡು ನಾವು, ಅವನು ನನ್ನನ್ನು ಬಿಟ್ಟು ಎಲ್ಲೋಗಿದ್ರಿ ಅಂತ ಆಗಲೇ ಕ್ಲಾಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದ. ನಾವು ಅದಕ್ಕೆ ಹೇಳ್ತಾ ಇದ್ವಿ ನಿನ್ನೆ ಹುಡ್ಕೊಂಡು ಬರ್ತಾ ಇದ್ದೀವಿ ನಾವೆಲ್ಲ ಹೋಗೋದ ಅಂತ ಹೇಳಿ. ನಾವು ರೆಗ್ಯುಲರಾಗಿ ತಿನ್ನೋದು ಇದು ಶ್ರೀನಿವಾಸ ಚಾಟ್ಸ್. ಸುಮಾರು ತಿಂಗಳೇ ಆಗಿತ್ತು ಫ್ರೆಂಡ್ಸ್, ಹೇಳಬೇಕು ಅಂದರೆ 2-3 months ಆಗಿತ್ತು ನಾವು ಹೊರಗಡೆ ಏನೂ ತಿಂದಿರಲಿಲ್ಲ. ಸೊ ಹೀಗಾಗಿ ನನ್ನ ಮಕ್ಕಳು ಚುರುಮುರಿ ಲವರ್, ಆಲ್ವೇಸ್ ಚುರುಮುರಿ ಲವರ್. ನೀವು ಮೃಷ್ಟಾನ್ನ ಭೋಜನ ಕೊಟ್ಟರು ಅವ್ರು ಕೇಳೋದು 20-40 rupees ಚುರುಮುರಿನೇ. ಸೊ ಈ ಚಳಿಗೆ ಸತೀಶು ಬಿಸಿ ಬಿಸಿ ಮಸಾಲೆ ಪುರಿ ತೊಗೊಂಡ್ರು, ನಾನು ದಹಿ ಪುರಿ ತೊಗೊಂಡೆ 1 plate. ನನಗೆ ತುಂಬ ಕ್ರೇವಿಂಗ್ ಆಗಿತ್ತು ದಹಿ ಪುರಿ ತಿನ್ನಬೇಕು ಅಂತ. ತುಂಬ ಚೆನ್ನಾಗಿತ್ತು, ಅವ್ರ ಹತ್ರ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಕೇಟ್ರಿಂಗ್ ಸರ್ವಿಸ್ಗೂ ಕೂಡ ಅವರೇ ಮಾಡೋಂಥದ್ದು, ಹಂಗಂತ ಅಂದ್ಬಿಟ್ಟು ನಾವೇನು ಫ್ರೀ ತಿನ್ಕೊಂಬರಲ್ಲ, ಅವ್ರಿಗೆ ದುಡ್ಡು ಪೇ ಮಾಡೇ ನಾವು ತಿನ್ಕೊಂಬರೋದು. ಅದ್ರ ಜೊತೆ ಸ್ವಲ್ಪ ನೂಡಲ್ಸ್, ವೆಜ್ ನೂಡಲ್ಸ್ ತೊಗೊಂಡೆ. ಸುಮಾರು ತಿಂಗಳೇ ಆಗಿತ್ತು, ನನಗಂತೂ ತಿನ್ನಬೇಕು ಅನ್ನಿಸ್ತಿತ್ತು. ಚಾರು ಗೋಬಿ ತೊಗೊಂಡ್ಳು, ಎಷ್ಟು ಸಾಸ್ ಹಾಕ್ಕೊಂಡಿದ್ದಾಳೆ ನೋಡಿ, ನಾನು ಅಷ್ಟು ಸ್ವೀಟ್ ಅದು ತಿನ್ನಬಾರ್ದು ಕೆಮಿಕಲ್ ಅಂತ ಅಂದ್ರು ಕೇಳಿಲ್ಲ ಅವಳು. ಬಂದು 9:30 ಹೋಗೋವಾಗಲೇ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಬಟ್ ಹೊಟ್ಟೆ ತುಂಬ ಲೋಡಾಗಿದೆ, ಏನು ಊಟ ಮಾಡೋ ನೆಸೆಸಿಟಿ ಇಲ್ಲ. ಕೆಟಲಲ್ಲಿ ಬಿಸಿನೀರು ಕೂಡ ಕಾಯಿಸ್ದೆ, ತುಂಬ ಚೆನ್ನಾಗಿದೆ, ಬೇಗ ಕೂಡ ಕಾಯಿತು. ಅವೆಲ್ಸ್ದು ಕೆಟಲ್ ತೊಗೊಂಡಿದ್ದು, ಬಂದ ತಕ್ಷಣ ಇನಾಗ್ರೇಷನ್ ಮಾಡಿದ್ದೆ ಅದನ್ನೇ. ಸೊ ಈ ಚಪಾತಿ ಹಿಟ್ಟು ಫ್ರಿಜ್ಗೆ ಎತ್ತಿಡ್ತೀನಿ, ಹೊಟ್ಟೆ ಲೋಡಾಗಿದೆ, ಏನು ಬೇಡ. ಸತೀಶ್ ತಿಂತಾರೋ ಏನೋ ಗೊತ್ತಿಲ್ಲ, ಅವ್ರು ತಿಂತೀನಿ ಅಂದರೆ ಹಾಕ್ಕೊಡ್ಬೇಕಾಗತ್ತೆ, ನಂಗೆ ಮಲ್ಕೊಂಡ್ರೆ ಸಾಕು ಅನಿಸ್ತಾ ಇದೆ. ಅವರು ಕೂಡ ತಾಚಿ ಮಲಗಿಸ್ತಾ ಇದ್ದೀನಿ. ಸೊ ಇವಾಗ ವಿಡಿಯೋ ಕಂಟಿನ್ಯೂ ಮಾಡು, ಮೂಡೋಗೋಯ್ತು. ನಾಳೆ ಬೆಳಗ್ಗೆ ವಾಷಿಂಗ್ ಮಿಷಿನ್ ಬರುತ್ತೆ, ಬಂದಾಗ ತೋರಿಸ್ತೀನಿ, ಓಕೆನಾ? ಮತ್ತೆ 4:30 ಅರ್ಲಿ ಮಾರ್ನಿಂಗ್ ಎದ್ದು ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲೆ ಹಾಕಿ 1 hour ವಾಕ್ ಮುಗಿಸ್ಕೊಂಡು ಬಂದು ನಾನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕೆಲಸ ಆದಮೇಲೆ ಮನೆಗೆ ಬಂದಾದಮೇಲೆ ನೀರು ಕುಡಿಬೇಕು ಬಿಸಿನೀರು ಅನ್ನಿಸ್ತು. ಸೊ ಕೆಟಲಲ್ಲಿ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಬಿಸಿನೀರು ಕಾಯಿಸ್ತಾ ಕಾಯಿಸ್ತಾ ಹಾಲು ಕೂಡ ಕಾಯಕ್ಕಿಟ್ಟೆ, ಹೊಸದ್ರಲ್ಲಿ ಅಕ್ಸ ಬಟ್ಟೆ ಎತ್ತು ಎತ್ತು ಹೋಗಿತಿದ್ದಂತೆ ಅದು ಗಾದೆ. ಸೊ ನನ್ನ ಪರಿಸ್ಥಿತಿನೂ ಅದೇ ಆಗಿದೆ, ಹಾಲು ಕಾಯಕ್ಕಿಟ್ಟು ಜೊತೆಗೆ ಚಪಾತಿ ಹಿಟ್ಟು ಕೂಡ ಕಲಿಸ್ದೆ. ಬ್ರೇಕ್ಫಾಸ್ಟ್ಗೆ ಏನಪ್ಪ ಪ್ರಿಪೇರ್ ಮಾಡೋದು ಅಂತ ಯೋಚನೆ ಮಾಡುವಾಗ ದಿಢೀರಂತ ಆಗಂಥದ್ದು. ಸೊ ಚಪಾತಿ ಹಿಟ್ಟು ಕೂಡ ಕಲಿಸ್ದೆ, ಚಪಾತಿ ಹಿಟ್ಟಿಗೆ ಏನು ಕಾಂಬಿನೇಷನ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಸತೀಶ್ ಕೂಡ ಎದ್ದು ಬಂದರು. ಅವ್ರಿಗೆ ಸ್ಟ್ರಾಂಗಾಗಿ 1 cup ಕಾಫಿ ಕೊಟ್ಟು ಮಕ್ಕಳಿಗೆ ಹಾಲು ಹಾರ್ಲಿಕ್ಸ್ ಎಲ್ಲ ಮಾಡಿಟ್ಟು ಅವ್ರಿಗೆ ಕಾಫಿ ತೊಗೊಂಡೋಗಿ ಅವ್ರ ಮುಂದೆನೇ ಕೊಡಬೇಕು. ಅವರಂತೂ ಎದ್ದು ಬಂದು ತೊಗೊಂಡು ಕುಡಿಯೋ ಸೀನ್ ಅಂತೂ ಇಲ್ಲವೇ ಇಲ್ಲ. ಸೊ ಬೆಳಗ್ಗೆ ಎದ್ದು ಟಿ ವಿ ನೋಡ್ತಾ ಕೂತ್ಕೊಂಡಿರ್ತಾರೆ ಆರಾಮ್ಸೆ. ಅವ್ರಿಗೆ ಒಂದು ಲೋಟ ಕಾಫಿ ಕೊಟ್ಟು ನಾನು ಪಾಟ್ ಹಾಕಿದ್ದೀನಿ ಅದು ನಿಮ್ಮೆಲ್ರಿಗೂ ಗೊತ್ತು, ಚಪ್ರದ ಅವರೆಕಾಯಿ ಬಿಟ್ಟಿತ್ತು. ಸೊ ಬಲ್ತಿದೆಯಾ ಅಂತ ನೋಡ್ತಾ ಇದ್ದೆ, ಅದು ಇನ್ನೂ ಬಲ್ತಿರಲಿಲ್ಲ ಎಳ್ಸೆಳ್ಸು. ಅದನ್ನು ಕಿತ್ಕೊಂಬಂದು ಮಾಡೋಕ್ಕೂ ಆಗಲ್ಲ ಗ್ರೇವಿ, ಹಾಗಾಗಿ ಅದೇ ಗಿಡದಲ್ಲಿ 2-3 ಬದನೆಕಾಯಿ ಕೂಡ ಬಿಟ್ಟಿತ್ತು. ಚಪ್ರದ ಅವರೆಕಾಯಿ ಗಿಡದಲ್ಲಿ ಬಿಟ್ಟಿರಲಿಲ್ಲ, ಬದನೆಕಾಯಿ ಗಿಡದಲ್ಲೇ ಬದನೆಕಾಯಿ ಬಿಟ್ಟಿತ್ತು. ಅದನ್ನೇ ಕಿತ್ಕೊಂಬಂದು ಸಿಂಪಲಾಗಿ ಬದನೆಕಾಯಿ ಹೆಣ್ಗಾಯಿ ಅಂದರೆ ಬದನೆಕಾಯಿ ಗ್ರೇವಿ, ಕಾಯಿ ಕಡಲೆ ಎಲ್ಲ ರುಬ್ಬಾಕಿ ಬದನೆಕಾಯಿ ಗ್ರೇವಿ ಥರ ಮಾಡಿದೆ. ಸೊ ಚಪಾತಿ ಮಾತ್ರ ತುಂಬ ಸಾಫ್ಟಾಗಿ ಉಬ್ಬಿ ಉಬ್ಬಿ ಬರ್ತಾ ಇತ್ತು. 2 tawa ಇಟ್ಕೊಂಡು ಬೇಗ ಬೇಗ ಆಗಲಿ ಅಂತ, ಯಾಕಂದರೆ ಇಬ್ರಿಗೂ ತಿಂಡಿ ಕೊಡಬೇಕು, ಇಬ್ರಿಗೂ ಲಂಚ್ ಕಟ್ಟಬೇಕು. ಎಷ್ಟು ಬ್ಯುಸಿ ಇರುತ್ತೆ ಅರ್ಲಿ ಮಾರ್ನಿಂಗ್ ಅದು ನಿಮ್ಮೆಲ್ರಿಗೂ ಗೊತ್ತು, ನಾನು ಸಪ್ರೇಟಾಗಿ ಹೇಳಂಗೇನಿಲ್ಲ. ಸೊ ಇದ್ರ ಜೊತೆ ಸತೀಶ್ಗೆ ಕಪ್ಪು ಕಡಲೆಕಾಳನ್ನ ನೆನೆ ಹಾಕಿದ್ದೆ, ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು 5-6 whistle ಕೂಗಿಸ್ಕೊಂಡು ಬೇಯಿಸ್ಕೊಂಡು ಅದು ಆ್ಯಸ್ ಯೂಶ್ವಲ್ ಉಸ್ಲಿ ಮಾಡೋ ರೆಸಿಪಿ ನಾನು ಹಳೇ ವಿಡಿಯೋದಲ್ಲಿ ಸುಮಾರು ಸಲ ಅಪ್ಲೋಡ್ ಮಾಡಿದ್ದೀನಿ, ಅದನ್ನೇನು ಡೀಟೇಲಾಗಿ ತೋರಿಸ್ತಾ ಇಲ್ಲ, ಮೇಲಿಂದ ಮೇಲ್ ಮಾತ್ರ ತೋರಿಸ್ತಾ ಇದ್ದೀನಿ. ಜೊತೆಗೆ ಚಪಾತಿ ಜೊತೆ ಉಸ್ಲಿನೂ ಕೂಡ ಆಗುತ್ತೆ, ಬದನೆಕಾಯಿ ಗೊಜ್ಜು ಕೂಡ ಆಗುತ್ತೆ ಅಂತ ಹೇಳಿ ಚಪಾತಿ ಉಸ್ಲಿ ಎಲ್ಲಾನು ಬೇಗ ಬೇಗ ಪ್ರಿಪೇರ್ ಮಾಡಿ
ಅದ್ರ ಜೊತೆಗೆ ಈಗ ಕಾರ್ತಿಕ ಮಾಸ ಮುಗೀತು, ಷಷ್ಠಿ ಹಬ್ಬನೂ ಮುಗೀತು, ಡೈಲಿ ಅಂಟಿಸೋ ದೀಪಗಳೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ಸೊ ತೊಳೆದಿರಲಿಲ್ಲ, ಸೋಪ್ ಆಯಿಲ್ ಹಾಕಿ ಒಂದು ಅರ್ಧ ಗಂಟೆ ನೆನೆ ಹಾಕಿ ಸ್ಕ್ರಬ್ಬರಲ್ಲಿ ಅದನ್ನೆಲ್ಲ ಚೆನ್ನಾಗಿ ಜಿಡ್ಡೋಗೋ ತನಕ ಉಜ್ಜಿ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಟರೆ ಮುಂದಿನ ವರ್ಷಕ್ಕೆ ಆಗುತ್ತೆ, ಬಾಳಿಕೆ ಬರುತ್ತೆ. ನಾನು ಯಾವಾಗಲೂ ಹೀಗೆ ಮಾಡೋದು. ಸೊ ಅದನ್ನೆಲ್ಲ ತೊಳೆದಾದಮೇಲೆ ಬಿಸಿಲಲ್ಲಿ ಮುಂದೆ ಪೊರ್ಟಿಕೋದಲ್ಲಿ ತೊಗೊಂಬಂದು ಒಂದು ಪ್ಲೇಟ್ ಅಥವಾ ತಟ್ಟೆಗೆಲ್ಲ ಹಾರ ಹಾಕ್ಬಿಡ್ತೀನಿ. ಅದೆಲ್ಲ ಒಣಗಿದ್ಮೇಲೆ ನೀಟಾಗಿ ಒಂದು ಮಡಿ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಬಿಟ್ಟು ಒಂದು ಕವರ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಎಲ್ಲ ಆದಮೇಲೆ ಮನೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಮನೆಯೆಲ್ಲ ಮಾಪ್ ಮಾಡ್ತಾಯಿದ್ದೀನಿ. ಅವಳು ಮಮ್ಮಿ ಬಾ ಜುಟ್ ಕಟ್ಟು, ಟೈಮ್ ಆಯಿತು ಅಂತ ನನ್ನ ಮಗಳು ಕೂಗಾಡ್ತಿದ್ಲು. ಸೊ ಈರಮ್ಮ ಇದೊಂದು ಮೇಲ್ಗಡೆ ರೂಮ್ಗಳ ಕೆಲಸ ಮುಗಿಸ್ಕೊಂಡ್ರೆ ಕೆಳಗಡೆದು ಆರಾಮ್ಸೆ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಥಾಟ್. ಸೊ ಕೆಳಗಡೆಯಿಂದ ನೀಟಾಗೆಲ್ಲ ಬಗ್ಗಿ ಮಂಚದ ಕೆಳಗೆ ಎಲ್ಲ ಕಡೆ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೋತಾ ಇದ್ದೀನಿ. ನಾನು ದಿವಾನ್ ಹತ್ರ ಇಟ್ಟಿದ್ದೆ ಫೋನನ್ನು, ಸರಿಗೆ ಅದು ಕ್ಯಾಪ್ಚರ್ ಆಗಿಲ್ಲ. ಯಾಕಂದರೆ ಸಡನ್ನಾಗಿ ಆಲ್ ಆಫ್ ಅ ಸಡನ್ ನಾನು ನೋಡ್ಕೊಂಡಿಲ್ಲ, ಫೋನು ಸ್ವಲ್ಪ ಸೈಡ್ಗೆ ಬಿದ್ದಿದೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಮೇಲ್ಗಡೆ ರೂಮ್ಗಳದ ಎರಡೂ ಮಾಪ್ ಮಾಡಿಕೊಂಡು ನೆಲ್ಲನ ಕೆಳಗಡೆ ಬಂದೆ. ಕೆಳಗಡೆ ಬಂದಿದ ತಕ್ಷಣ ಇನ್ನೇನೋ 5-10 minutes ಇತ್ತು ಅಷ್ಟೇ. ಚಾರು ಅರ್ಜೆಂಟ್ ಮಾಡ್ತಾಯಿದ್ಲು, ಅವಳಿಗೆ ಜುಟ್ ಕಟ್ಟಿ ಅವರಿಬ್ರಿಗೂ ಶೂ ಸಾಕ್ಸ್ ಹಾಕಿ ಅವರಿಬ್ಬರೂ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಮದ್ಯಾಲೆಲ್ಲ ಒರೆಸ್ಕೊಳ್ಳೋವಂಥದ್ದು. ಯಾಕಂದರೆ ಆವಾಗಲೇ ಆಲ್ ಆಫ್ ಅ ಸಡನ್ ಒರೆಸ್ಬಿಟ್ರೆ ಮತ್ತೆ ಎಲ್ಲ ತುಳಿದು ಗಲೀಜು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅವರಿಬ್ಬರು ಸ್ಕೂಲಿಗೆ ಹೋದ್ಮೇಲೆ ನೆಲ ಎಲ್ಲ ಒರೆಸಾದ್ಮೇಲೆ ತಾರಸಿಗೆ ಬಂದೆ. ಏನಕ್ಕಪ್ಪ ತಾರಸಿಗೆ ಅಂದರೆ, ಸುಮಾರು ದಿನ ಆಗಿತ್ತು, ಒಂದು 2-3 ತಿಂಗಳಾಗಿತ್ತು ನಾನು ದುಬೈಯಿಂದ ಬಂದಮೇಲೆ ತಾರಸಿ ಕಸ ಗುಡಿಸಿ ಕ್ಲೀನ್ ಮಾಡಿದಂಥದ್ದು. ಅವರು ಪೇಂಟ್ ಮಾಡಿ ಹೋಗಿದ್ರು ಲಾಸ್ಟ್ ರೂಮ್ಗೆ, ಅವಾಗಿಂದ ತಾರಸಿ ಕಸ ನಾ ಗುಡಿಸೇ ಇರಲಿಲ್ಲ, ಕ್ಲೀನ್ ಮಾಡೇ ಇರಲಿಲ್ಲ. ಸೊ ಇವಾಗ ಹೆಂಗು ಸ್ನಾನಕ್ಕೆ ಹೋಗ್ಬೇಕಿತ್ತಲ್ವಾ, ಹಾಗಾಗಿ ಫಸ್ಟಿಗೆ ಹೋಗಿ ತಾರಸಿ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಫ್ರೆಶಪ್ ಆಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಎಲ್ಲ ನೀಟಾಗಿ ತಾರಸಿ ಎಲ್ಲನೂ ಗುಡಿಸಿ ಕಸುಪೊರಕೆ ಕಸುಮರದಿಂದ ಎಲ್ಲ ಎತ್ಕೊಂಡು ಕೆಳಗಡೆ ಬಂದು ಫ್ರೆಶಪ್ ಆಗಿ ಆದಮೇಲೆ ನನ್ನ ಮೇನ್ ಕೆಲಸ ದೇವ್ರ ಪೂಜೆ ಮಾಡೋಂಥದ್ದು. ಸೊ ವಾರ ಏನಿರಲಿಲ್ಲ, ಆದರೂ ದೀಪ ಅಂಟಿಸಿ ಮಹಾಮಂಗಳಾರತಿ ಮಾಡಲೇಬೇಕು. ಸೊ ದೀಪ ಎಲ್ಲ ಹಚ್ಚಿ ಮಹಾಮಂಗಳಾರತಿ ಮಾಡಿ ಇನ್ನೂ ತಿಂಡಿ ತಿಂದಿರಲಿಲ್ಲ ಅಷ್ಟರಲ್ಲಾಗಲೇ ನಮ್ಮ ಕ್ರೋಮ್ ಅವರು ನಮ್ಮ ಏನಿತ್ತು ಐಟಮ್ ವಾಷಿಂಗ್ ಮಿಷಿನ್ ತೊಗೊಂಡು ಬಂದರು. ಮೇಡಮ್ ನಿಮ್ಮ ಮನೆ ಎದುರುಗಡೆ ಇದ್ದೀವಿ ಅಂತ ಕಾಲ್ ಮಾಡಿದರು. ಸೊ ನಾ ಸತೀಶ್ ಕಾಲ್ ಮಾಡಿದೆ, ಅವರಿಬ್ಬರ ಕೈಲೇ ಎತ್ತಕ್ಕಾಗಲ್ವಂತೆ ರೀ ಅಂತ. ಅಷ್ಟರಲ್ಲಿ ಸತೀಶ್ ಎಲ್ಲೋ ಹೋಗಿದ್ರು, ಅವರು ಕೂಡ ಬಂದರು. ಯಾಕಂದರೆ ಫಸ್ಟ್ ಫ್ಲೋರ್ ಅಲ್ವಾ, ನಾನು ಅಷ್ಟು ನೀಟಾಗಿ ಮೆನ್ಷನ್ ಮಾಡಿದ್ದೆ ಅವರಿಗೆ ನಮ್ಮದು ಫಸ್ಟ್ ಫ್ಲೋರು ಮೇಲೆ ಎತ್ಕೊಂಡು ಹೋಗಬೇಕು ಅಂತ. ಹಾಗಿದ್ರು ಅವರು ಯಾರನ್ನೂ ಹೆಲ್ಪ್ಗೆ ಕಳಿಸೇ ಇಲ್ಲ, ಅವರಿಬ್ಬರೇ ಕಷ್ಟಪಡ್ತಾಯಿದ್ರು. ಅಷ್ಟರಲ್ಲಿ ಸತೀಶ್ ಕೂಡ ಅಕ್ಕಪಕ್ಕ ಯಾರೋ ಇಬ್ಬರು ಹುಡುಗರನ್ನ ಹೋಗಿ ಕರ್ಕೊಂಬಂದರು. ಅವರೆಲ್ಲರೂ ಸಹಾಯದಿಂದ ಹೆಂಗೋ ಮೆಟ್ಲು ಸಮೇತ ಎತ್ಕೊಂಡು ಮೆಟ್ಲು ಮೇಲಿಂದ ಎತ್ಕೊಂಡು ನಮ್ಮ ಮನೆಗೆ ಅಂದರೆ ಫಸ್ಟ್ ಫ್ಲೋರ್ಗೆ ಎತ್ಕೊಂಡು ಬಂದರು. ಅದನ್ನು ಇವಾಗ ಎಲ್ಲಿ ಇಡೋದು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಸ್ ನನಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಸತೀಶ್ ಮಾಡೋದೆಲ್ಲ ಡಬ್ ಡಬಲ್ ಕೆಲಸ, ಅವ್ರಿಗೆ ನಾನು ರೇಗ್ತಾ ಇದ್ದೆ. ಹಳೇದು ಕೊಟ್ಟು ಎಕ್ಸ್ಚೇಂಜ್ ಮಾಡಿ ಹೊಸದು ಆ ಪ್ಲೇಸ್ಗೆ ತಂದು ಇಟ್ಟರೆ ಒಂಥರ, ಹಳೇದೇ ಇಟ್ಕೊಂಡು ಹೊಸದು ತೊಗೊಂಬಂದಿದ್ದೀವಿ. ಸೊ ಇದು ದಡ್ಡತನ ತಾನೇ. ನಾನು ಅವ್ರಿಗೆ ಹೇಳಿದೆ ಒಂದು 35,000-40,000 ಕೊಟ್ಟು ತೊಗೊಂಡು 1,000-2,000 ರೂಪಾಯಿಗೆ ಕೊಡ್ತೀನಿ ಅಂತಂದರೆ ಹೊಟ್ಟೆ ಉರಿಯಲ್ವಾ ಅಂತಾರೆ. ಹೊಟ್ಟೆ ಉರಿಯುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಟೈಮ್ ಸರಿ ಇಲ್ಲ, ನಮ್ಮ ಗ್ರಾಚರ ಕೆಟ್ಟಾಗ ಅವೆಲ್ಲ ಆಲ್ ಆಫ್ ಅ ಸಡನ್ ಆಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅವರು 1,500 ಕೇಳಿದ್ರು ಅಂತ ಅಂದ್ಬಿಟ್ಟು ಅವ್ರು ವಾಪಸ್ ಕೊಡದೇ ತೊಗೊಂಬಂದಿರೋಂಥದ್ದು. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ಹಳೆ ವಾಷಿಂಗ್ ಮಿಷಿನ್ ಅದರ ಜಾಗದಲ್ಲೇ ಇದೆ, ಹೊಸದನ್ನು ಹಾಲಲ್ಲಿ ಇಟ್ಟಿದ್ದೀವಿ. ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ವಿಡಿಯೋ ಏನೇನು ಮಾಡಿದೆ ಏನು ಎತ್ತ ಅಂತ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನನ್ನ ವಾಯ್ಸ್ ಫುಲ್ಲು ಹೋಗಿದೆ ಚಳಿ, ಏನೂ ತಿಂದಿಲ್ಲ, ಬಟ್ ಗಂಟಲೆಲ್ಲ ಪ್ಯಾಕಪ್ ಆಗಿದೆ, ಏನೋ ಇನ್ಫೆಕ್ಷನ್ ಆಗಿರಬೇಕು. ನನಗೆ ಅದು ಒಂದು ಆಗದೇ ಇದ್ದರೆ ಸಾಕು ಅನಿಸುತ್ತೆ, ಯಾಕಂದರೆ ಆಗ್ಬಿಟ್ರೆ ಹೋಗೋದೇ ಇಲ್ಲ 15 days. ಹಾಗಾಗಿ ಸೊ ಬೆಳಗ್ಗೆಯಿಂದ ನಾನು ಡೈರೆಕ್ಟಾಗಿ ನಿಮಗೆ ಮಾತಾಡೋಕ್ಕೆ ಸಿಕ್ಕಲೇ ಇಲ್ಲ. ಫೈನಲಿ ವಾಷಿಂಗ್ ಮಿಷಿನ್ ಕೂಡ ಬಂದಿದೆ. ಪೋಷ್, ನೀವೆಲ್ಲರೂ ಇದನ್ನೇ ರೆಕಮೆಂಡ್ ಮಾಡಿದ್ರಿ, IFB ಹೇಳಿದ್ರಿ. ಸೊ ನಾನು ಇದನ್ನು ತಗೊಂಡೆ. ನಾನು LG, ಅದು ಚೆನ್ನಾಗಿತ್ತು. ಸೊ ಇದನ್ನು ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್, ಇನ್ನೂ ಯೂಸ್ ಮಾಡಿಲ್ಲ, ಮಾಡಬೇಕು. ಮಾತಾಡೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ತುಂಬ ತಂಡಿ ಸ್ಟಾರ್ಟ್ ಆಗಿದೆ. ಅಷ್ಟು ಬೇಗ ಎದ್ದು ಈಚೆ ಕಡೆ ಎಲ್ಲ ಓಡಾಡ್ತಿರ್ತೀನಿ, ವಾಕ್ ಹೋಗ್ತೀನಿ. ಸೊ ಹಂಗಾಗಿ
ಗಂಟ್ಲು ಕಟ್ಕೊಂಡಿದೆ. ಎಲ್ಲ ತಿಂದು ಉಂಡು ಗಂಟ್ಲು ಕಟ್ಕೊಂಡ್ರೆ ನನಗೆ ಸುಮ್ಮ ಸುಮ್ಮನೆ ಗಂಟ್ಲು ಕಟ್ಕೊಳ್ಳುತ್ತೆ. ಇನ್ನು ಟೆಕ್ನಿಷಿಯನ್ ಬಂದಿಲ್ಲ, ಇದನ್ನು ಎಲ್ಲಿ ಇಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಪತಿದೇವ್ರ ಮಾತು ನಾನು ಯಾಕೆ ಕೇಳಲ್ಲ ಅಂದರೆ, ಒಂದು ಇನ್ಸಿಡೆಂಟ್ ಹೇಳ್ತೀನಿ ಬನ್ನಿ. ಹಳೇದವರು ಎಕ್ಸ್ಚೇಂಜಿಗೆ ತೊಗೋತೀನಿ ಅಂತ ಹೇಳಿದ್ರು, 1,500 ಹೇಳಿದ್ರು ಅಂದ್ಬಿಟ್ಟು 50,000 ಕೊಟ್ಟು ತೊಗೊಂಡಿದ್ದೀನಿ. 1,500 ಕೊಡಬೇಕು ಕೊಡಲ್ಲ ಅಂದ್ಕೊಂಡು ಕೊಬ್ಬಾಡ್ಕೊಂಡು ಬಂದುಬಿಟ್ರು. ನಿನ್ನೆ ಪ್ರೀವಿಯಸ್ ವಿಡಿಯೋ ನೀವು ನೋಡಿದ್ರ ಗೊತ್ತಿರುತ್ತೆ. ಬಟ್ ಇವಾಗ ಇದನ್ನು ಎಲ್ಲಿ ಇಡೋದು, ಇದು ಇಲ್ಲೇ ಇದೆ, ಇದು ಇಲ್ಲಿದೆ. ಈಗ ಇದನ್ನು ಇಲ್ಲಿ ಎಲ್ಲಿ ಇಟ್ಕೊಳ್ಳೋದು ಅಂದರೆ ತಲೆ ಕೆಟ್ಟು ಗೊಬ್ಬರ ಹಿಡಿದೋಗಿದೆ ನನಗೆ. ಎಲ್ಲಿಗೆ ಶಿಫ್ಟ್ ಮಾಡೋದಿದ್ದೇನೆ ಅಂತ, ಮೇಲ್ಗಡೆ ರೂಮಲ್ಲಿ ಇಟ್ಕೊ ಅಂತಾರೆ, ಮೇಲ್ಗಡೆ ರೂಮಲ್ಲಿ ಹೆಂಗೆ ಎತ್ಕೊಂಡು ಹೋಗೋದು ಇದನ್ನು, ಎಲ್ಲಿ ಇಡೋದು, ಎತ್ತಕ್ಕಾಗಲ್ಲ. ನಾನು ತೊಗೊಂಡಿರೋದು 9 to 10 kg. ಸೊ ನೋಡಬೇಕು, ಯಾರಾದರೂ ಹುಡುಗರು ಬಂದರೆ ಎತ್ತಿ ಇಡಿಸ್ಬೇಕು. ಸಾಂಬಾರಿದೆ, ಸ್ವಲ್ಪ ರೈಸು ಮುದ್ದೆ ಮಾಡಬೇಕು. ರೈಸ್ಗೆ ಅಕ್ಕಿನೇ ಹಾಕಿದ್ದೀನಿ, ಇನ್ನೂ ಮಾಡಿಲ್ಲ. ಈಗ 12:30 ಟೈಮು, ತುಂಬ ಗಂಟಲು ಪೇನ್ ಆಗ್ತಾಯಿದೆ ನನಗೆ, ಸ್ವಲ್ಪ ಹೊತ್ತು ಮಲ್ಕೊಂಬಿಡಲ ಅನ್ನಿಸ್ತಾ ಇದೆ ನೋಡಿ. 12:30. ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ನಾನು ಆಗಲೇ ಹೇಳಿದಾಗೆ ಬೇಳೆ ತರಕಾರಿ ಸಾಂಬಾರು ಇತ್ತು. ಸೊ ತುಂಬ ಚೆನ್ನಾಗಿತ್ತು ಸಾಂಬಾರು, ಅದ್ರ ಜೊತೆಗೆ ರೈಸ್ ಕೂಡ ಮಾಡಿದೆ, ಬಿಸಿ ಬಿಸಿ ರೈಸ್. ಸೊ ನನಗೆ ಸಾಂಬಾರಲ್ಲಿ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಹಾಗೆ ನಮ್ಮ ಕಡೆ ಮೆಣಸು ಪುಡಿಯನ್ನು ಉಪ್ಪು ತುಪ್ಪ ಅನ್ನ ಅಂತಲೂ ಕರೀತಾರೆ. ಈ ಥರ ಗಂಟಲು ಏನಾದರೂ ಕಟ್ಕೊಂಡಾಗ, ಮೂಗು ಕಟ್ಕೊಂಡಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಹಿತ ಅನಿಸುತ್ತೆ. ಸೊ ಬಿಸಿ ಬಿಸಿ ಅನ್ನಕ್ಕೆ ಚೂರು ತುಪ್ಪ ಹಾಕ್ಕೊಂಡು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು, ಚೂರು ಉಪ್ಪು, ಚಿಟಿಕೆ ಮತ್ತು ಕಾಳುಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಡೆ ಸೈಡು ಸಾಂಬಾರು ಕೂಡ ಬಿಸಿ ಮಾಡ್ತಾ ಇದ್ದೆ, ಈ ಕಡೆ ಸೈಡು ಇನ್ನೂ ಒಂದು ಒಲೆಯಲ್ಲಿ ಉಪ್ಪು ತುಪ್ಪನ್ನು ಕಲಸ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಘಮ್ ಅನ್ನೋ ಥರ ರೋಸ್ಟ್ ಆಗೋ ಥರ ಫ್ರೈ ಮಾಡ್ತಾ ಇದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸು ಪುಡಿನ ಕ್ರಷ್ ಮಾಡಿ, ಮೀನ್ಸ್ ಅಂದರೆ ಕಾಳು ಮೆಣಸನ್ನ ಕ್ರಷ್ ಮಾಡಿ ಹಾಕೋಬೋದು, ಇಲ್ಲಾಂದರೆ ಮೆಣಸು ಪುಡಿ ಪ್ಯಾಕೆಟ್ ಇದ್ರೂ ಕೂಡ ಹಾಕೋಬೋದು, ಯಾವುದಾದ್ರೂ ಆದರೂ ಆಗುತ್ತೆ. ಸೊ ನಾನು ಆ ಥರ ಎಲ್ಲ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಸ್ವಲ್ಪ ತಿನ್ನೋಣ, ಗಂಟಲು ಸರಿ ಹೋಗುತ್ತಾ ಏನೋ ನೋಡೋಣ ಅಂತ ಹೇಳಿ, ಆಲ್ ಆಫ್ ಅ ಸಡನ್ ಈಗ ಮಾತ್ರೆಗಳು ತಿನ್ನೋಕ್ಕೂ ಭಯ ಆಗುತ್ತೆ. ಸೊ ಮಾತ್ರೆ ಎಲ್ಲ ತಿನ್ನೋ ಬದಲು ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಹಾಕ್ಕೊಂಡು ಫಸ್ಟು ತಿನ್ನೋ, ಹೊಟ್ಟೆ ತುಂಬ ಹಸಿವಿತ್ತು, ಯಾಕಂತ ಗೊತ್ತಿಲ್ಲ. 3 ಗಂಟೆ ಆಗಿತ್ತು ಟೈಮ್. ತುಂಬ ಜನ ಹೇಳ್ತಾ ಇದ್ರಿ ಸ್ಕಾಫ್ ಹಾಕ್ಕೊಳ್ಳಿ, ಸ್ವೆಟರ್ ಹಾಕ್ಕೊಳ್ಳಿ, ಟೋಪಿ ಹಾಕ್ಕೊಳ್ಳಿ, ನೆಗಡಿ ಆಗುತ್ತೆ, ಶೀತ ಆಗುತ್ತೆ. ಸೊ ಮನೆ ಮದ್ದು ಉಪ್ಪು ತುಪ್ಪ ಅನ್ನ, ಮೆಣಸು ಅನ್ನ ಅಂತಲೂ ಕರಿತೀವಿ. ವಾವ್, ಬಾಯಲ್ಲಿ ನೀರು ಬರ್ತಾ ಇದೆ. 3 ಗಂಟೆ ಆಯಿತು ನೋಡಿ ಗಾಯ್ಸ್, ಇಷ್ಟೊತ್ತ ತಂಗ ಯಾರಾದರೂ ಹಸ್ಬೆಂಡ್ಗೆ ಕಾಯ್ತಾರ ಊಟಕ್ಕೆ ನೋಡಿ. ಟೈಮಿಂಗ್ ಸಮೇತ ತೋರಿಸ್ತೀನಿ, ನಾ ತಿಂತಾ ಇರೋದು ತಪ್ಪು, ಕಾಯ್ದು ಕಾಯ್ದು ಸಾಕಾಗಿ ಹೊಟ್ಟೆ ಹಶು ಏನು ಮಾಡೋಕ್ಕಾಗಲ್ಲ, ಮೂಗೆಲ್ಲ ಕಟ್ಕೊಂಡಿದೆ. ಈಗ ಬಿಸಿ ಬಿಸಿ ಅನ್ನ ಜೊತೆ ತಿಂದ್ಬಿಡ್ತೀನಿ, ಆಮೇಲಿಂದ ಸಿಗ್ತೀನಿ. ಸೊ ಸತೀಶ್ ಕೂಡ ಬಂದಿದ್ರು, ಸತೀಶ್ಗೂ ಕೂಡ ಊಟ ಮಾಡಿ ಅವರು 1-3 ತಿಂಗಳಾಗಿತ್ತು ಅನ್ಕೋತೀನಿ ಮೇ ಬಿ. ಈ ಥರ ಡೀಪಾಗಿ ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ, 4 ಗಂಟೆ ಟೈಮ್, ಮಕ್ಕಳಿನ್ನ ಬಂದಿರಲಿಲ್ಲ. ನಾನು ಸ್ವಲ್ಪ ಕಾಫಿ, ನನಗೆ 3:30-4 ಗಂಟೆ ಆಗ್ತಿದ್ದಂಗೆ ಕಾಫಿ ಲವರ್ ನಾನು, ನನಗೆ ಕಾಫಿ ಬೇಕೇ ಬೇಕು. ಸೊ ಕಾಫಿ ಮಾಡಿಕೊಂಡು ಸೌಂಡ್ ಮಾಡ್ದೇರ, ಯಾಕಂದರೆ ಒಂದು ಸೌಂಡ್ ಆದರೂ ಎದ್ದುಬಿಡ್ತಾರೆ ಅವರು, ನನಗಿಂತ ಶಾರ್ಪ್ ಅವ್ರ ಕಿವಿ. ಸೊ ಒಂದು ಚೂರು ಸೌಂಡ್ ಆಗ್ದೇರ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಶ್ರೀ ರಂಗನಾಥ ಸ್ವಾಮಿ ಮಲಗ್ದಂಗೆ ಮಲಗಿದ್ದಾರೆ, ಯಾರೂ ನಗಬೇಡಿ. ಸುಮಾರು ತಿಂಗಳಾಗಿತ್ತು ಗಾಯ್ಸ್ ಅವ್ರು ಈ ಥರ ಗೊರ್ಕೆ ಹೊಡೆದು ನಿದ್ದೆ ಮಾಡಿ. ಸೊ ನಾನು ಎಬ್ಬರಿಸಕ್ಕೆ ಹೋಗಲಿಲ್ಲ. ಮತ್ತೆ ಇದು ಸಂಜೆ ಈವ್ನಿಂಗು, ವಿಕ್ಕಿ ಟ್ಯೂಷನ್ಗೆ ಹೋಗಿದ್ದಾನೆ, ಅವಳಿಗೆ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಬರೆಸ್ತಾ ಇದ್ದೆ. ತುಂಬ ಚಳಿ ಸ್ಟಾರ್ಟ್ ಆಗಿತ್ತು ನನಗೆ, ಬೆರ್ಶೀಟ್ ಎಲ್ಲ ಕವಚ್ಕೊಂಡು ಕೂತ್ಕೊಂಡು ಬರೆಸ್ತಾ ಇದ್ದೀನಿ, ಬೇಗ ಬೇಗ ಬರೆದು ಮುಗಿಸು ಅಂತ ಹೇಳಿ. ಈವ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಮಧ್ಯಾಹ್ನದಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಮೂಗು ಫುಲ್ಲು ಪ್ಯಾಕಪ್ ಆಗಿಬಿಟ್ಟಿದೆ. ಸೊ ಜರ್ಕಿನ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಎಲ್ಲೋಗ್ತಾ ಇದ್ದೀನಿ ಏನು ಎತ್ತ ಅಂದರೆ, ಆಫ್ಟರ್ ಲಾಂಗ್ ಗ್ಯಾಪ್ 1.5 ತಿಂಗಳಾದಮೇಲೆ ನಾನ್ ವೆಜ್ ಬ್ಯಾಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಷಷ್ಠಿ ಹಬ್ಬ ಆಗೋ ತನಕ ತಿನ್ನೋದಿಲ್ಲ, ಸೊ ಹಾಗಾಗಿ ಏನೂ ತಿಂದಿರಲಿಲ್ಲ, ಒಂದು ಎಗ್ಗು ಕೂಡ ನಾವು ಮಾಡಿರಲಿಲ್ಲ. ಹಾಗಾಗಿ ಅಪ್ಪ ಅಮ್ಮ ಬಂದಾಗಲೂ ಕೂಡ ನಾನು ಮಾಡಿಲ್ಲ, ಅವರು ತಿನ್ನೋದಿಲ್ಲ ಆ್ಯಕ್ಚುಲಿ ಷಷ್ಠಿ ಹಬ್ಬ ಆಗೋ ತನಕ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ, ಏನೇನು ತಿಂತೀನಿ ಏನು ಎತ್ತ ಗೊತ್ತಿಲ್ಲ, ವೈಫಲ್ಲು ಕೆಟ್ಟೋಗಿದೆ, ಮೂಗೆಲ್ಲ ಪ್ಯಾಕಪ್ ಆಗಿದೆ. ಸೊ ಬನ್ನಿ ಗಾಯಸ್, ಹೊರಡೋಣ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ತುಂಬ ಜನ ಆಸೆ ಪಟ್ಕೊಂಬಿಟ್ಟಿರ್ತಾರೆ ತಿನ್ನಲೇಬೇಕು ತಿನ್ನಲೇಬೇಕು ಅಂತ.
ಬಟ್ ನನಗೆ ಆ ಥರ ಕ್ರೇವಿಂಗ್ ಏನಿಲ್ಲ, ನಾನು 2-3 ಮಂತ್ಸ್ ತಿಂದೇನೆ ಇರ್ತೀನಿ ಕೂಡ. ನಾವು ಜಾಸ್ತಿ ಮನೇಲಿ ಮಾಡೋದೂ ಇಲ್ಲ, ಸೊ ಆ ಥರ ತಿನ್ನಲೇಬೇಕು ಅಂತೇನು ಅನಿಸ್ತಾ ಇಲ್ಲ. ಬಟ್ ನನಗೆ ಅಂತಲ್ಲ, ಮಕ್ಕಳಿಗೂ ಅಷ್ಟೇ, ನಾವು ಅದೆಲ್ಲ ಜಾಸ್ತಿ ಅಭ್ಯಾಸ ಮಾಡೇ ಇಲ್ಲ ನಾನ್ ವೆಜ್ಜು. ನಾವು ಡೈಲಿ ವಾರ ಪೂಜೆ ಮಾಡೋದ್ರಿಂದ, ಸೊ ಇವಾಗ ಅವ್ರಿಗೇನಾದರೂ ಕೊಡಿಸ್ಕೊಂಡು ಲೈಟಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ ಅಂತ. ಸತೀಶು ಅಷ್ಟೇ 1.5 ಮಂತ್ಸ್ ಬಿಟ್ಟಿದ್ರು, ಅವರು ತಿನ್ನಂಗೆ ಆಗಿದೆ ಅಂತ ಹೇಳ್ತಾ ಇದ್ರು, ಮಾಡ್ತೀಯಾ ತರಲ ಅಂತ. ಬಟ್ ನನಗೆ ಹೆಲ್ತ್ ಇಶ್ಯೂ ಅಂದರೆ ಮೂಗೆಲ್ಲ ಕಟ್ಕೊಂಡಿದ್ದರಿಂದ ನನಗೆ ಮಾಡೋಕ್ಕಷ್ಟು ಆಗಲಿಲ್ಲ. ಹೋಟೆಲಲ್ಲೇ ನಾವೇನು ಜಾಸ್ತಿ ಹೋಟೆಲ್ಗೆಲ್ಲ ಯಾವತ್ತೂ ಹೋಗೋದಿಲ್ಲ, ಅದೆಲ್ಲ ನಿಮಗೆ ಗೊತ್ತು. ಸೊ ಅಪರೂಪಕ್ಕೆ ತಿಂದರೆ ಏನಾಗಲ್ಲ, ಹೋಗಿ ತಿನ್ಕೊಂಬರೋಣ ಬನ್ನಿ. ನೀವೆಲ್ಲ ನಾನ್ ವೆಜ್ ಪ್ರಿಪೇರ್ ಮಾಡಿ ತಿಂದ್ರಾ ಅಥವಾ ಇನ್ನೂ ತಿಂದಿಲ್ವಾ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಧನುರ್ಮಾಸ ಪೂಜೆ ಕೂಡ ಮಾಡ್ತಾ ಇದ್ದೆ, 9 ಡೇಸ್ ಅಥವಾ 12 ಡೇಸ್ ಮಾಡಬೇಕಾಗಿತ್ತು. ಸೊ ನಾನು ಈ ಸಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಯಾಕಂದರೆ ನಿಮ್ಗೆಲ್ಲರಿಗೂ ಗೊತ್ತು ಹೆಣ್ಮಕ್ಳದು ರೆಗ್ಯುಲರ್ ಮಂತ್ಲಿ ವೀಕ್ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಳ್ಳೋಣ. ಆಮೇಲೆ ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಕತೆ ಇಟ್ಕೊಂಡಿದ್ದೀವಿ, ಅದನ್ನೆಲ್ಲ ಮುಗಿಸ್ಕೊಳ್ಳೋಣ, ಆಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ನೋಡಬೇಕು ಹೆಂಗೆಂಗಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಇಷ್ಟೊತ್ತಿಗಾಗಲೇ ನಾನು ಪ್ರತಿ ವರ್ಷ ಸ್ಟಾರ್ಟ್ ಮಾಡಿಬಿಟ್ಟು ಇರ್ತಾ ಇದ್ದೆ, ಬಟ್ ಈ ಸಲಿನೇ ತುಂಬ ಡಿಲೇ ಆಗ್ತಾ ಇದೆ. ಬಟ್ ಎಷ್ಟೇ ಕಷ್ಟ ಆದರೂ ಬಿಡಲ್ಲ, ಅದೊಂದು ಹೋಪು ನನಗಿದೆ. ಸೊ ವಿಕ್ಕಿ ಕೂಡ ಟ್ಯೂಷನಿಂದ ಬಂದ, ಅವನು ಕರ್ಕೊಂಡು ನಾವು ನನ್ನ ಫೇವ್ರೆಟ್ ಈಗ ಅಟ್ ಪ್ರೆಸೆಂಟ್ ಸರಸ್ವತಿಪುರಮಲ್ಲಿರೋವಂಥ ದೊನ್ನೆ ಬಿರಿಯಾನಿ ಹೋಟೆಲ್. ಈ ಹೋಟೆಲ್ ಯಾಕಿಷ್ಟು ಇಷ್ಟ ನನಗೆ ಅಂತ ಅಂದರೆ, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಗಾಯ್ಸ್, ಯಾಕಂದರೆ ನಾವೇನೇ ಈಗ ಯೂಟ್ಯೂಬ್ ಅವರು ಏನೇ ಒಂದು ವಿಡಿಯೋ ಮಾಡಿದ್ರು ಅದು ಪ್ರಮೋಷನ್ ಅಂತ ತಪ್ಪು ತಿಳ್ಕೊತೀರಾ. ಸೊ ಹಾಗಾಗಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ವೇ ಅಲ್ಲ, ಇದು ಹೋಮ್ಲಿ ನಾಟಿ ಸ್ಟೈಲ್, ನಾವು ಮನೇಲಿ ಮಾಡ್ಕೊಂಡು ತಿಂತಾ ಇದ್ದೀವೇನೋ, ನಮ್ಮದೇ ಅಡುಗೆನೇನೋ ಅನ್ಸತ್ತೆ. ಸೊ ಆ ಥರ ಜಾಸ್ತಿ ಎಣ್ಣೆ ಎಣ್ಣೆ ಜಿಡ್ಡು ಜಿಡ್ಡು, ಆಮೇಲೆ ತಿಂದಿದ ತಕ್ಷಣ ನೀರು ಕುಡಿಬೇಕು ಅನ್ಸತ್ತೆ. ಆಗ ಅಲ್ಲಿಗೆ ಅನ್ಕೋಬೇಕು ನಾವು ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಅಂತ. ಆ ಥರದ್ದೆಲ್ಲ ಏನೂ ಹಾಕ್ತೆ ನಾಟಿ ಸ್ಟೈಲ್ ಮಾಡ್ತಾರೆ. ಸೊ ಅದಕ್ಕೆ ಇಷ್ಟ ಆಗುತ್ತೆ. ಫಸ್ಟಿಗೆ ಸತೀಶು ಬೋನ್ಲೆಸ್ ಫಿಶು ತೊಗೊಂಡ್ರು, ನಾನು ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ದೆ, ತುಂಬ ಫೇವ್ರೇಟ್ ನನಗೆ. ಸೊ ದೊನ್ನೆ ಬಿರಿಯಾನಿ ಅಂದಮೇಲೆ ಬಿರಿಯಾನಿ ಇರಲೇಬೇಕು, ಜೊತೆಗೆ ರೋಟಿ ನಾನ್. ಸತೀಶ್ ಗೋಧಿ ರೋಟಿ ತೊಗೊಂಡಿದ್ರು, ನಾವೆಲ್ಲ ಬಟರ್ ನಾನ್ ತೊಗೊಂಡಿದ್ವಿ, ಅದ್ರ ಜೊತೆಗೆ ಪಾಲಕ್ ಗ್ರೇವಿ ತೊಗೊಂಡಿದ್ವಿ. ಸ್ಟಾರ್ಟರ್ಸ್ ಎಲ್ಲ ಚಿಕನ್ ಐಟಮ್, ಮಟನ್, ಫಿಶ್ ತೊಗೊಂಡಿದ್ದರಿಂದ ಇದು ಲೆಮನ್ ಚಿಕನ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಸೊ ದಾಲ್ ಪಾಲಕ್ಕು ನನ್ನ ಪ್ಲೇಟ್ ಅಂತ ನೋಡ್ಬೋದು ನೀವು, ಫುಲ್ ಖಾಲಿ ಖಾಲಿ, ಇಷ್ಟೆಲ್ಲ ಪ್ಲೇಟ್ ಖಾಲಿ ಆದಮೇಲೆ ಕೋಲ್ಡ್ ಅಂತ ಕೋಲ್ಡ್ ಮೂಗು ಕಟ್ಕೊಂಡಿದ್ರು ಬಿಟ್ಟಿಲ್ಲ. ಸ್ವೀಟ್ ಆ್ಯಂಡ್ ಸಾಲ್ಟ್, ಲೆಮನ್ ಸ್ವೀಟ್ ಆ್ಯಂಡ್ ಸಾಲ್ಟ್ ತೊಗೊಂಡೆ, ಸ್ವಲ್ಪ ಜಲ್ಜೀರಾ ಮಿಕ್ಸ್ ಮಾಡಿಸಿ, ಯಾಕಂದರೆ ಜೀರ್ಣ ಆಗುತ್ತೆ, ಇಲ್ಲಾಂದರೆ ಅದು ತೇಗಿದ್ರೆ ಅದದೇ ಆ ಥರ ಅನಿಸ್ಬಾರ್ದು ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಸೊ ತುಂಬ ಚೆನ್ನಾಗಿತ್ತು, ಊಟ ಮಾತ್ರ ಅಮೇಝಿಂಗ್ ಆಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿಕೊಂಡು, ಯಾಕಂದರೆ ಸುಮಾರು ದಿನ ಆದಮೇಲೆ ತಿಂತಾ ಇದ್ದೀವಲ್ಲ. ಎಲ್ಲೇ ಹೋದರೂ ಇವರಿಬ್ಬರು ಕಚ್ಚಾಟ ಕಿತ್ತಾಟ ಕಾಮನ್ ಆಗಿದ್ದೇ ಇರುತ್ತೆ, ಅದು ಹೋಟೆಲ್ ಅನ್ನಂಗಿಲ್ಲ, ದೇವಸ್ಥಾನ ಅನ್ನಂಗಿಲ್ಲ, ಇಂಥ ಪಬ್ಲಿಕ್ ಪ್ಲೇಸಲ್ಲಿ ನೋಡಿ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಸೂಪರ್ ಆಯಿತು ಫುಡ್ ಮಾತ್ರ, ನಾಟಿ ಸ್ಟೈಲ್ ನಾನೇ ಮಾಡ್ದಂಗಿತ್ತು, ತುಂಬ ದಿನ ಆದಮೇಲೆ ತಿಂದರೆ ಹಾಗೆ ಅನಿಸುತ್ತೆ. ಅಪ್ಪ ಹೊಟ್ಟೆ ಫುಲ್ಲು ಲೋಡು, ಓಮ್ ಮಲ್ಕೊಂಬಿಟ್ರೆ ಸಾಕು, ಯಾವ ಬಿಗ್ ಬಾಸು ನೋಡಲ್ಲ, ಏನೂ ನೋಡಲ್ಲ ಇವತ್ತು, ಫುಲ್ ತಾಚಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಏನೇನು ಆಗ್ತಾಯಿದೆ ಏನು ಎತ್ತ ಅಂತ, ಇದು 2 ಡೇಸ್ ವ್ಲಾಗ್ನ ಮರ್ಜ್ ಮಾಡಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಮನೆಗೆ ಹೊರಡೋಂಥ ಟೈಮ್ ಬಂತು, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಬೇಗ ಬೇಗ 25 ಫ್ಯಾಮಿಲಿ ಆಗೋಣ, ಎಲ್ಲರೂ ಸೇರಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬೈ ಬೈ, ಸಿ ಯು, ಲವ್ ಯು, ಮಿಸ್ ಯು ಸೋ ಮಚ್.